ವೀಕ್ಷಕರೆ ನಮಸ್ಕಾರ ನಾನು ಬದ್ರುದ್ದೀನ್ ಮಾಣಿ ಕರ್ನಾಟಕದಲ್ಲಿ ರಾಜ್ಯಸಭಾ ಚುನಾವಣೆ ರಂಗೇರಿದೆ ಇರೋ ನಾಲ್ಕು ಸ್ಥಾನಕ್ಕೆ ಆರು ಜನ ಕಣಕ್ಕಿಳಿದು ಚುನಾವಣೆ ಇದನ್ನ ಮಹತ್ವವನ್ನು ಹೆಚ್ಚು ಮಾಡುವಂಥ ಕೆಲಸವನ್ನು ಎಲ್ಲ ರಾಜಕೀಯ ಪಕ್ಷಗಳು ಮಾಡಿದವೆ ಈಗ ನಾಲ್ಕನೇ ಅಭ್ಯರ್ಥಿ ಯಾರು ಗೆಲ್ತಾರೆ ಯಾರ್ಯಾರ ನಡುವೆ ಫೈಟು ಯಾರ್ಯಾರು ಕ್ರಾಸ್ ವೋಟಿಂಗ್ ಆಗುತ್ತೆ ಯಾರ ಪ್ರತಿಷ್ಠೆಗೆ ಗೆಲುವಾಗುತ್ತೆ ಅನ್ನೋದೇ ಇರುವಂಥ ಕುತೂಹಲ ಈ ಜಿದ್ದಾಜಿದ್ದಿಗೆ ಕಾರಣರು ಯಾರು ಇದು ಎಲ್ಲಿವರೆಗೆ ತೆಗೆದುಕೊಂಡು ಹೋಗುತ್ತೆ ಚುನಾವಣಾ ಸಂಘರ್ಷವನ್ನು ಅನ್ನೋದನ್ನು ನಾನು ಹೇಳಿಕೊಟ್ಟಿದ್ದೆ ಕರ್ನಾಟಕದಿಂದ ರಾಜ್ಯಸಭೆಗೆ ನಾಲ್ಕು ಜನ ನಾಲ್ಕು ಸ್ಥಾನಕ್ಕೆ ಗೆಲ್ಲಲಿಕ್ಕೆ ಅವಕಾಶ ಇರುವಂಥದ್ದು ನಾಲ್ಕು ಜನ ಖಾಲಿ ಸ್ಥಾನ ಇರುವಂಥದ್ದು ಬಿ ಜೆ ಪಿಗೆ ತನ್ನ ಇರುವಂಥ ತಮ್ಮ ಸಾಮರ್ಥ್ಯದಲ್ಲಿ ಇಬ್ಬರು ಸುಲಭವಾಗಿ ಗೆಲ್ಬೋದು ಅದಕ್ಕೆ ಬೇಕಾಗಿರೋ ಮತ ಕೇವಲ 90 200 ಹತ್ರ 32 ಮತಗಳು ಹೆಚ್ಚಿದ್ದಾವೆ ಅವರು ತನ್ನ ಅಭ್ಯರ್ಥಿಯನ್ನು ಒಬ್ಬರನ್ನ ಕಣಕ್ಕೆ ಇಳಿಸಿ ಅವ್ರಿಗೂ ಮೂರನೇ ಅಭ್ಯರ್ಥಿಗೆ ಒಂದು 30-32 ಮತ ಬಂದರೆ ಎಷ್ಟು ಉಳಿದ ಎರಡನೇ ಏನು ಉಳಿದ 90 ಮತಗಳು ಏನು ಮೊದಲ ಪ್ರಶಸ್ತಿ ಇತ್ತು ಆ ಎರಡನೇ ಪ್ರಶಸ್ತಿಯನ್ನು ಇದಕ್ಕೆ ಹಾಕಿದ್ರೆ ಅವರೊಂಥರ ಒಂದು ರೀತಿಯಲ್ಲಿ ಇರೋದರಲ್ಲಿ ಅವ್ರು ಸೇಫ್ ಥರ ಕಾಣ್ತಾ ಇದ್ದಾರೆ ಅದು ಒಂದು ಭಾಗ ಅವರ ತಂತ್ರಗಾರಿಕೆ ಜೆ ಡಿ ಎಸ್ಗೆ ಬಳಿ ಇರೋದು ಕೇವಲ 32 ಮತಗಳು ಅವ್ರಿಗೂ ಇನ್ನೂ 13 ಮತಗಳು ಬೇಕು ಮೊದಲ ಪ್ರಾಶಸ್ತ್ಯ ಅದು ಕೊನೆಗೆ ಅವರು ಕಾಂಗ್ರೆಸ್ ಬಿ ಜೆ ಪಿಯ ಹೆಚ್ಚಿನ ಮತಗಳನ್ನ ನಂಬಿಕೊಂಡು ಅವರು ಒಂದು ಕಣಕ್ಕಿಳಿಸಿದ್ದಾರೆ ಅವ್ರಿಗೆ ಎರಡನೇ ಪ್ರಾಶಸ್ತ್ಯ ಅದು ಯಾವ್ದು ಕೊಡ್ತಾರೆ ಗೊತ್ತಿಲ್ಲ ಕಾಂಗ್ರೆಸ್ಗೆ ಗೆಲ್ಲಕ್ಕೆ ಅವಕಾಶ ಇರೋದು ಕೇವಲ ಒಂದು ಅವರ ಹತ್ರ ಉಳಿದಿರುವಂಥದ್ದು 25 ಅವರು ಎರಡನೇ ಅಭ್ಯರ್ಥಿಯನ್ನು ಹಾಕಿದ್ದಾರೆ ಅವರಿಗೆ ಆ 25 ಅಭ್ಯರ್ಥಿಗಳ ಜೊತೆಯಲ್ಲಿ ಇನ್ನೊಂದು ಬೇರೆ ಪಕ್ಕ ಜೆ ಡಿ ಎಸ್ ಅಥವಾ ಬಿ ಜೆ ಪಿಯಿಂದ ಕ್ರಾಸ್ ವೋಟಿಂಗ್ನ ಅವರೂ ನಂಬ್ಕೊಂಡಿದ್ದಾರೆ ಅವ್ರಿಗೂ ಟಾರ್ಗೆಟ್ ರೀಚ್ ಆಗೋಕ್ಕಾಗಲ್ಲ ಅವ್ರಿಗೆ ಕಾಂಗ್ರೆಸ್ಗೆ 25 ಮೊದಲ ಪ್ರಾಶಸ್ತ್ಯದ ಜೊತೆಗೆ ಅವರ ಪಕ್ಷದ ಏನು ಇನ್ನೊಬ್ಬರ ಅಭ್ಯರ್ಥಿಗೆ ಕೊಟ್ಟಂಥ 45 ಎರಡನೇ ಪ್ರಾಶಸ್ತ್ಯ ಮತ ಸಿಗ್ಬೋದು ಈ ಎಲ್ಲ ಸಂಘರ್ಷದಲ್ಲಿ ಯಾರು ಗೆಲ್ಲೋದು ಯಾರು ಪ್ರತಿಷ್ಠೆಗೆ ಮೇಲಾಗೋದು ಅನ್ನೋದನ್ನು ನಾವು ಹೇಳಿಕೊಟ್ಟಿದ್ದು ಏನು ಅಂತ ಹೇಳಿದ್ರೆ ಮೂರು ಅಭ್ಯರ್ಥಿಗಳು ಸುಲಭವಾಗಿ ಗೆಲ್ಲಕ್ಕೆ ಅವಕಾಶ ಇತ್ತು ನಾಲ್ಕನೇ ಅಭ್ಯರ್ಥಿ ಜೆ ಡಿ ಎಸ್ನವ್ರು ಕಣಕ್ಕಿಳಿಸೋಕೆ ಹೋದಾಗ ಕಾಂಗ್ರೆಸ್ನವ್ರನ್ನು ಕಣಕ್ಕಿಳಿಸಿದ್ರು ಜೆ ಡಿ ಎಸ್ನವರು ವಾದ ಏನು ಅಂತ ಹೇಳಿದ್ರೆ ನಮಗೆ 32 ಕಾಂಗ್ರೆಸ್ಗಿಂತ ಹೆಚ್ಚು ಓಟಿದೆ ಅದರಿಂದ ಕಾಂಗ್ರೆಸ್ ನಮ್ಮನ್ನು ಬೆಂಬಲಿಸಬೇಕು ಜಾತ್ಯತೀತ ಕೋಮುವಾದಿ ಪಕ್ಷವನ್ನು ದೂರ ಇಡಲಿಕ್ಕಾಗಿ ಬೆಂಬಲಿಸಬೇಕು ಅಂತ ಬೆಂಬಲವನ್ನು ಬಹಿರಂಗವಾಗಿ ಕೇಳ್ತಾ ಇದ್ದಾರೆ ಮೊದಲ ಪ್ರಶ್ನಿಸುತ್ತೇನೆ 32 ಓಟ್ ನಮ್ಮ ಹತ್ರ ಇದೆ ಗೊತ್ತಾಯ್ತಾ ಸರ್ ಎರಡು ರಾಷ್ಟ್ರೀಯ ಪಕ್ಷಗಳು ಈಗ ಒಂದು ಇವತ್ತು ಕೋಮುವಾದಿಗಳನ್ನ ದೂರ ಇಡಬೇಕು ಅನ್ನೋದು ಒಂದು ರಾಷ್ಟ್ರೀಯ ಪಕ್ಷ ಅವರು ಅವ್ರ ಹತ್ರ ನಂಬರ್ಸ್ ಇಲ್ಲ ಎರಡನೇದಕ್ಕೆ ಗೆಲ್ಲೋದಕ್ಕೆ ಈಗಾಗಲೇ ಸನ್ಮಾನ್ಯ ದೇವೇಗೌಡರು ಶುಕ್ರವಾರ ದಿವಸ ಸೋನಿಯಾ ಗಾಂಧಿಯವರೇ ದೇವೇಗೌಡರು ಮಾತಾಡಿ ಅವರು ಅಪ್ಪಣೆ ಮೇಲೆ ನಾವು ಇವತ್ತು ಆಗ್ತಾ ಇರೋದು ಅದೇ ರೀತಿ ಕುಮಾರಸ್ವಾಮಿಯವರು ವೇಣುಗೋಪಾಲ್ ಹತ್ರನೂ ಮಾತಾಡಿದ್ದಾರೆ ಕುಪೇಂದ್ರ ರೆಡ್ಡಿಯವರು ಸನ್ಮಾನ್ಯ ರಾಷ್ಟ್ರೀಯ ರಾಜ್ಯದ ಅಧ್ಯಕ್ಷರಂತ ಡಿ ಕೆ ಶಿವಕುಮಾರ್ ಅವ್ರನ್ನು ಭೇಟಿ ಮಾಡಿದ್ದಾರೆ ನಮ್ಮ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾದಂಥ ಖರ್ಗೆ ಸಾಹೇಬ್ರನ್ನು ಭೇಟಿ ಮಾಡಿ ಮತ್ತು ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂಥ ದೇಶಪಾಂಡೆಯರು ಇರ್ಬೋದು ವಿರೋಧ ಪಕ್ಷದ ನಾಯಕರಾದಂಥ ವಿಧಾನ ಪರಿಷತ್ತಿನ ಇವರು ಹರಿಪ್ರಸಾದ್ ಸಾಹೇಬರು ಅದೇ ರೀತಿ ನಾವು ರಾಮಲಿಂಗಾರೆಡ್ಡಿ ಸಾಹೇಬರು ರಾಜ್ಯದ ಕಾರ್ಯಾಧ್ಯಕ್ಷರಾದಂಥ ರಾಮಲಿಂಗಾರೆಡ್ಡಿ ಎಲ್ಲರೂ ಭೇಟಿ ಮಾಡಿ ಅವರು ಸಿದ್ದರಾಮಯ್ಯನವ್ರನ್ನು ಭೇಟಿ ಮಾಡಬೇಕು ನಿನ್ನೆ ಒಂದು ಇದು ಅಪಾಯಿಂಟ್ಮೆಂಟ್ ಕೇಳಿದರು ಮೊನ್ನೆ ರಾತ್ರಿ ಅವರು ಚಂದ್ರಪಟ್ಟಣಕ್ಕೆ ಒಂದು ಪುಟ್ಟಗೌಡ್ರ ಮನೆ ಮದುವೆ ಹೋಗಿದ್ದರು ಬಂದಮೇಲೆ ನಾನು ಚಂದ್ರಪಟ್ಟಣದಲ್ಲಿ ಸಿಕ್ಕಿದ್ರು ಬಂದು ನೋಡ್ತೀವಿ ಅಂತ ಆದರೆ ನಿನ್ನೆ ಕಾಂಗ್ರೆಸ್ಸಿಂದ ಅದೇನು ಗೊತ್ತಿಲ್ಲ ದಿಢೀರಿನ ಬೆಳವಣಿಗೆಯಲ್ಲಿ ಎರಡನೇ ಅಭ್ಯರ್ಥಿ ಅವ್ರ ಹತ್ರ ಮತ ಇಂದು ಹೋದರು ಅವರಿಗೆ ಎರಡನೇ ಸೀಟ್ ಗೆಲ್ಲೋಕ್ಕೆ ಅವಕಾಶ ಇಲ್ಲದೆ ಹೋದರೂ ಸಹ ಅರ್ಜಿ ಹಾಕಿದ್ದಾರೆ ನಾವು ಅರ್ಜಿ ಹಾಕೋದಾದರೆ ಶುಕ್ರವಾರನೇ ಹಾಕ್ಬೋದಾಯಿತು ಶುಕ್ರವಾರನೇ ಕುಮಾರಸ್ವಾಮಿಯವರು ದೇವೇಗೌಡರು ತೀರ್ಮಾನ ಮಾಡಿದರು ಸೋನಿಯಾ ಗಾಂಧಿಯವರು ಹೇಳಿದ ಮೇಲೆ ನಾವು ಮಾಡ್ಬೋದಾಯ್ತು ನಾವು ಎಲ್ಲ ಮುಖಂಡರನ್ನ ಕಾಂಗ್ರೆಸ್ ಮುಖಂಡ ಹತ್ರ ಮಾತಾಡಿ ಆಮೇಲೆ ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದು ಆದರೆ ಇವತ್ತು ನಿನ್ನೆ ಅದೇನು ದಿಢೀರ್ ಬೆಳವಣಿಗೆ ಗೊತ್ತಾಗಿಲ್ಲ ನಮಗೆ ಕಾಂಗ್ರೆಸ್ನ ಎರಡೇ ಅಭ್ಯರ್ಥಿ ಹಾಕಿದ್ದಾರೆ ಅವರಿಗೆ ಮತನೂ ಇಲ್ಲ ಆಮೇಲೆ ಈಗಾಗಲೇ ಅವರು ಜೆ ಡಿ ಎಸ್ ಮತನೇ ಬೇಡ ಅಂತ ಹೇಳಿ ಒಂದು ಕಡೆ ಸಿದ್ದರಾಮಯ್ಯವ್ರು ಹೇಳ್ತಾವ್ರು ಜೆ ಡಿ ಎಸ್ ನಾವು ಮತ ಕೇಳಲ್ಲ ಓಟ್ ಹಾಕಿ ಅಂತ ಕೇಳಲ್ಲ ಅಂತ ಎಲ್ಲ ಅದರಿಂದ ಇವತ್ತು ಒಂದು ಕೋಮುವಾದಿಗಳನ್ನ ದೂರ ಇಡಬೇಕು ಅನ್ನೋ ಒಂದು ಭಾವನೆ ಇದ್ದರೆ ಒಂದು ರಾಷ್ಟ್ರೀಯ ಪಕ್ಷ ಅದಕ್ಕೆ ಸಹಕಾರ ಮಾಡಬೇಕು ಅಂತ ಮನವಿ ಮಾಡ್ತೀನಿ ಸೋನಿಯಾ ಗಾಂಧಿಯವ್ರಿಗೂ ಮನವಿ ಮಾಡ್ತೀವಿ ವೇಣುಗೋಪಾಲವ್ರಿಗೂ ಮನವಿ ಮಾಡ್ತೀನಿ ಖರ್ಗೆ ಸಾಹೇಬ್ರಿಗೂ ಮನವಿ ಮಾಡ್ತೀನಿ ಸಿದ್ದರಾಮಯ್ಯ ಸಾಹೇಬ್ರಿಗೂ ಮನವಿ ಮಾಡ್ತೀನಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಮನವಿ ಮಾಡ್ತೀನಿ ಆ ಪಕ್ಷದ ಎಲ್ಲ ಮುಖಂಡರು ನಾವೆಲ್ಲ ಒಟ್ಟಾಗಿ ಮುಂದಿನ ದಿನದಲ್ಲಿ ಒಂದು
ಕೋಮುವಾದಿಗಳನ್ನ ದೂರ ಇಡಬೇಕು ಅನ್ನೋ ದೃಷ್ಟಿಯಲ್ಲಿ ಇದು ಸಹಕಾರ ಮಾಡಬೇಕು ಅಂತ ಮನವಿ ಮಾಡ್ತೀನಿ. ಅದರ ಮೇಲೂ ಅವರು ಏನು ಬರುತ್ತೋ ಗೊತ್ತಿಲ್ಲ, ಇನ್ನೂ ಎರಡು ದಿನ ಟೈಮ್ ಇದೆ. ಕಾರಣ ಕಾಂಗ್ರೆಸ್ನವರು ವಾದನೇ ಬೇರೆ, ನಿಮ್ಗೆ ಯಾಕೆ ನಾವು ಸಪೋರ್ಟ್ ಮಾಡಬೇಕು, ನೀವು ಬಿ ಜೆ ಪಿ ಬಿ ಟೀಮ್ ಥರ ಇದ್ದೀರಾ, ನಮ್ಮ ನಮಗೆ ಕೊಡಿ, ಹಿಂದೆ ದೇವೇಗೌಡರನ್ನ ರಾಜ್ಯಸಭಾ ಕಳಿಸ್ಲಿಕ್ಕೆ ನಾವು ಅವಿರೋಧವಾಗಿ ಆಯ್ಕೆ ಆಗಲಿಕ್ಕೆ ನಾವು ಬೆಂಬಲಿಸೋದು, ನಮ್ಮ ಬೆಂಬಲದಿಂದ ದೇವೇಗೌಡರು ಹೋಗಿರೋದು. ಅದಲ್ಲದೆ ನಮ್ಮ ಎರಡನೇ ಅಭ್ಯರ್ಥಿ ನೀವು ನಿಜವಾಗ್ಲ ಪಕ್ಷಾತೀತರಾದರೆ ಜಾತ್ಯತೀತವಾದಿಗಳಾದರೆ ನಮ್ಮದು ಎರಡನೇ ಅಭ್ಯರ್ಥಿ ಅಲ್ಪಸಂಖ್ಯಾತರು, ಸೊ ಅವ್ರಿಗೆ ಗೆಲ್ಲಲಿಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋ ದಾಳವನ್ನು ಹಾಕೋ ಮೂಲಕ ಜೆ ಡಿ ಎಸ್ ಅನ್ನು ಇಕ್ಕಟ್ಟಿಗೆ ಸಿಲುಕಿಸ್ಲಿಕ್ಕೆ ಹೋದರು. ಈಗ ಇದರ ಲಾಭವನ್ನು ಪಡೆದಂಥ ಬಿ ಜೆ ಪಿ ತನ್ನ ಮೂರನೇ ಅಭ್ಯರ್ಥಿಯನ್ನು ಕೊನೆಗೆ ಘೋಷಣೆ ಮಾಡಿ ಕಣಕ್ಕಿಳಿಸಿದೆ. ಇಬ್ಬರ ಜಗಳ ಮೂರನೇ ಲಾಭ ಅನ್ನೋ ಹಾಗೆ ಬಿ ಜೆ ಪಿಗೆ ಈಗ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಾಗ್ತಾ ಬರ್ತವೆ. ಯಾಕೆ ಅಂತ ಹೇಳಿದರೆ ಮೊದಲ ಪ್ರಾಶಸ್ತ್ಯದ ಬಿ ಜೆ ಪಿಗೂ 30 ಅಭ್ಯರ್ಥಿಗಳು ಇದ್ದಾವೆ, ಜೆ ಡಿ ಎಸ್ನ 32ರಲ್ಲಿ 32 ಬಿ ಜೆ ಪಿಗೆ ಜೆ ಡಿ ಎಸ್ಗೆ ಬೀಳುತ್ತೆ ಅನ್ನೋ ಖಾತ್ರಿ ಇಲ್ಲ. ಅಲ್ಲಿ ಒಂದಷ್ಟು ಜನ ಅತೃಪ್ತರು, ಮುಂದಿನ ಚುನಾವಣೆಯಲ್ಲಿ ಬೇರೆ ಪಕ್ಷಕ್ಕೆ ಹೋಗೋ ಒಂದು ಕಾಲ ಆಚೆ ಇಟ್ಟಿರೋರು ಇರ್ತಾರೆ, ಅವರೇನಾದ್ರು ಕ್ರಾಸ್ ವೋಟಿಂಗ್ ಮಾಡಿದ್ರೆ ಜೆ ಡಿ ಎಸ್ನ ಬಲ ಕಡಿಮೆ ಆಗುತ್ತೆ, ಎರಡನೇ ಪ್ರಾಶಸ್ತ್ಯ ಅಲ್ಲಿ ಕಡಿಮೆ ಇದೆ. ಸೊ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ಗೆ ಮುನ್ನಡೆ ಆದ್ರೂ ಬಿ ಜೆ ಪಿಯಲ್ಲಿ 30 ಮತಗಳು ಹೆಚ್ಚಿರೋದ್ರಿಂದ 32 ಮತಗಳು ಇರೋದ್ರಿಂದ 30 ಮತಗಳು ಇರೋದ್ರಿಂದ ಮತ್ತು ಎರಡನೇ ಪ್ರಶಸ್ತ ಅವ್ರಿಗೆ ಇರೋದನ್ನು ಅವರಿಗೆ ಗೆಲುವಾಗಬಹುದು ಅಂತ. ಇವರಿಬ್ಬರ ಜಗಳದಿಂದ ಬಿ ಜೆ ಪಿಗೆ ಅನುಕೂಲ ಆಯಿತು ಅಂತ ಪರಸ್ಪರ ಕೆಸರು ರಾಜಾಟ ಗ್ಯಾರಂಟಿ ಆರಂಭ ಆಗುತ್ತೆ. ಕಾಂಗ್ರೆಸ್ನವರು ಬಿಗಿಯಾಗಿ ನಿಂತ್ಕೊಂಡಿದ್ದಾರೆ, ನಿಮಗೆ ಬೆಂಬಲಿಸೋ, ನಿಮ್ಮಿಂದ ಬೆಂಬಲ ಕೇಳೋ ಪ್ರಶ್ನೆ ಇಲ್ಲ, ನಿಮಗೆ ಬೆಂಬಲಿಸೋ ಪ್ರಶ್ನೆನೇ ಇಲ್ಲ ಅಂತ ಕಾಂಗ್ರೆಸ್ ನೇರವಾಗಿ ಹೇಳಿಬಿಟ್ಟಿದೆ. ಸೋತ್ರ ಹೋಗಲಿ, ಕಾಂಗ್ರೆಸ್ನವರು ಲೆಕ್ಕಾಚಾರ ಹೇಗೆ, ನಮ್ದು ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ನಿಮ್ದು ಎರಡು ಕಣ್ಣು ತೆಗಿತೀವಿ, ನೀವು ಅಂತೂ ಹೋಗಂಗಿಲ್ಲ ಅಂತ. ಇಲ್ಲಿ ನಾವು ವೆರಿ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದ್ದ ಕಾಂಗ್ರೆಸ್ ಜೆ ಡಿ ಎಸ್ಸಿಂದ ಕಣಕ್ಕಿಳಿಸಿರೋಂಥ ಅಭ್ಯರ್ಥಿ ಇನ್ನು ಸುಲಭವಾಗಿ ಕಾಂಗ್ರೆಸ್ ಗೆಲ್ಲಿಸಲಿಕ್ಕೆ ಒಪ್ಪುವುದು ಭಾಳ ಕಷ್ಟ. ಯಾಕಂತೇಳಿದ್ರೆ ಅವರೇನು ಜನರಿಂದ ಜೊತೆಯಿಂದ ಬಂದಂಥ ಅಥವಾ ಜನಸಾಮಾನ್ಯರಾದಂಥ ಅಥವಾ ಪ್ರಗತಿಪರವಾದ ಯೋಚನೆ ವಿದ್ಯಾವಂತರು ಅಥವಾ ಪ್ರಜ್ಞಾವಂತ ಅಂದರೆ ದೊಡ್ಡ ಮೇಧಾವಿ ತಜ್ಞರೇನಲ್ಲ ಅವರು, ಮೂರನೇ ಜೆ ಡಿ ಎಸ್ ಅಭ್ಯರ್ಥಿ, ಅವರು ದೊಡ್ಡ ಉದ್ಯಮಿ, ದುಡ್ಡು ಮೂಲಕ ಅವ್ರು ಗೆಲ್ಲಬೇಕು ಅಂತ ಹೋದವರು. ಕಾಂಗ್ರೆಸ್ನವ್ರನ್ನೆಲ್ಲ ಭೇಟಿ ಮಾಡಿ ಒಂದಷ್ಟು ದುಡ್ಡು ಕೊಟ್ಟುಕೊಂಡು ಅಲ್ಲಿ ಕೊಟ್ಕೊಂಡು ಹೋಗ್ಬೇನೋ ಅಂತ ಮ್ಯಾನೇಜ್ ಮಾಡ್ಕೊಂಡು ಹೋದಂಥ ಉದ್ಯಮಿ, ಅವ್ರಿಗೆ ಯಾಕೆ ಬೆಂಬಲಿಸ್ಬೇಕು? ಒಂದು ವೇಳೆ ಯಾರು ನ್ಯೂಟ್ರಲ್ ಇದ್ದಿದ್ರೆ ಇಬ್ಬರು ಬೆಂಬಲಿಸಿದ್ದು, ಇಬ್ಬರಿಗೂ ನ್ಯೂಟ್ರಲ್ ಅಭ್ಯರ್ಥಿಯನ್ನು ನಿಲ್ಲಿಸ್ಕೊಂಡು ಗೆಲ್ಲಿಸ್ಕೊಂಡು ಬಿ ಜೆ ಪಿಯನ್ನು ಬರ್ದಂಗೆ ನೋಡ್ಕೊಂಡಿದ್ರೆ ಅದನ್ನು ಇಬ್ಬರನ್ನ ಹೌದು ಅಂತ ಒಪ್ಕೋಬೋದಾಗಿತ್ತು, ಇಬ್ಬರು ಅಷ್ಟೇ. ಆದರೆ ಕಾಂಗ್ರೆಸ್ಸಿಂದ ಕಣಕ್ಕಿಳಿಸಿರುವ ಎರಡನೇ ಅಭ್ಯರ್ಥಿ ಏನಾದರೂ ಜನರ ಸಾಮಾನ್ಯ ಜೊತೆಯಲ್ಲಿ ಬಂದವರ ಇಲ್ಲ, ಅವ್ರ ಅಪ್ಪ ಸಂಸದರಾಗಿ ರಾಜ್ಯಸಭಾ ಮೆಂಬರಾಗಿ ಕೇಂದ್ರ ಸಚಿವರಾಗಿ ಅವರು ಉದ್ಯಮ ನಡೆಸ್ಕೊಂಡು ಸ್ವಲ್ಪ ಶ್ರೀಮಂತರು ಅವ್ರವೇ. ಸೊ ಇಂಥವ್ರಿಗೆ ಅಂದರೆ ಇರ್ಬೋದು, ಅವರು ಅಲ್ಪಸಂಖ್ಯಾತರ ಸಮುದಾಯದವರು ಇರ್ಬೋದು ಅಥವಾ ಪಕ್ಷದ ಏನು ನಿಷ್ಠಾವಂತ ಇರ್ಬೋದು, ಯಾರು ಇರಲಿಲ್ವಾ? ಮೂರನೇ ವ್ಯಕ್ತಿ ಯಾರು ತಜ್ಞರು ಅಥವಾ ಮೇಧಾವಿಗಳು ಅಥವಾ ನ್ಯೂಟ್ರಲ್ ವ್ಯಕ್ತಿ ಯಾರಿಗೂ ಸಲ್ಲದ ನೇರ ನಡೆನುಡಿಯಾರ ವ್ಯಕ್ತಿಗಳು ಇದೀ ಕಳಕ್ಕಿಳಿಸಿದ್ರೆ ಕಾಂಗ್ರೆಸ್ಸು ಆಗ ಜೆ ಡಿ ಎಸ್ ಬೆಂಬಲಿಸಿಲ್ಲ ಅಂತ ನೀವು ವಾದ ಮಾಡ್ಬೋದಾಗಿದ್ದು. ಈಗ ಇಬ್ಬರಿಗೂ ಪರಸ್ಪರ ಹೇಳ್ಕೊಳ್ಳಿಕ್ಕೆ ಬಿ ಜೆ ಪಿ ಗೆಲ್ಲಲಿಕ್ಕೆ ಕಾಂಗ್ರೆಸ್ ಕಾರಣ ಆಯಿತು ಅಂಥೇಳಿ ಜೆ ಡಿ ಎಸ್ ಹೇಳ್ಕೊಂಡು ಆಡ್ತಿದೆ. ಇದು ಇವರು ಅಲ್ಪಸಂಖ್ಯಾತ ಒಬ್ಬ ಅಭ್ಯರ್ಥಿಯನ್ನು ಸೋಲಿಸಿಗೆ ಜೆ ಡಿ ಎಸ್ ಬೆಂಬಲಿಸಿಲ್ಲ, ಅದು ಬಿ ಜೆ ಪಿ ಬಿ ಟೀಮ್ ಅಂತ ಕಾಂಗ್ರೆಸ್ ಹೇಳ್ಕೊ ಓಡಾಡಿ. ಈ ಪರಸ್ಪರ ಹೇಳಿಕೆ ಓಡಾಡಬೇಕಾಗಿ ಚುನಾವಣೆ ನಡೆದಂಗಿದೆ. ಒಟ್ಟಿನಲ್ಲಿ ಈ ಗದ್ದಲ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳಕ್ಕೆ, ಈಗ ನಾನು ಹೇಳುವಾಗೆ ಏನಿರೋದಿಲ್ಲ, ಕೊನೆಕ್ಷನ್ದಲ್ಲಿ ಅಡ್ಡ ಮತದಾನ ಯಾವ ಪ್ರಮಾಣದಲ್ಲಾಗುತ್ತೆ, ಯಾರ್ಯಾರು ಎಷ್ಟು ಪ್ರಮಾಣದಲ್ಲಿ ಪ್ರಭಾವಿಗಳು ಅವ್ರ ಮತಗಳನ್ನ ಯಾರ್ಯಾರ್ದನ್ನು ಹೇಳ್ಕೋತಾರೆ ಅದರ ಮೇಲೇ ಫಲಿತಾಂಶ ಬರೋದು. ಆದರೆ 2 ಮತ್ತು 1 3 ಅಭ್ಯರ್ಥಿಗಳು ಭಾಳ ಸುಲಭವಾಗಿ ಗೆಲ್ಬೋದು. ಅದು ಯಾಕಂದರೆ ಅಡ್ಡ ಮತದಾನ ಆದರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ, ಇದು ಏನು ರಾಜ್ಯಸಭೆಯಲ್ಲಿ ತೋರಿಸ್ಕೊಂಡು ಮತದಾನ ಆಗುವಂಥದ್ದು. ಹಾಗಾಗಿ ಯಾರು ಯಾವ ಹತ್ತ ಸಾಕ್ತಾರೆ ಮುಂದಿನ ಚುನಾವಣೆಯಲ್ಲಿ, ಜೆ ಡಿ ಎಸ್ನಲ್ಲಿ ಯಾರು ಉಳ್ಕೋತಾರೆ ಯಾರು ಬಿಡ್ತಾರೆ, ಕಾಂಗ್ರೆಸ್ನಲ್ಲಿ ಯಾರು ಉಳ್ಕೋತಾರೆ ಯಾರು ಬಿಡ್ತಾರೆ, ಬಿ ಜೆ ಪಿ ಕ್ರಾಸ್ ಮೀಟಿಂಗ್ ಅಥವಾ ಬಿ ಜೆ ಪಿಯಲ್ಲಿ ಇರುವಂಥ ಅತೃಪ್ತ ಶಾಸಕರು ಯಾರು, ಇವೆಲ್ಲವೂ ಈ ಚುನಾವಣೆ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಅದಕ್ಕೆ ಒಂದು ಅಗ್ನಿ ಪರೀಕ್ಷೆ ಅಂತ ನಾವು ಇದನ್ನು ಹೇಳ್ಬೋದು. ಚುನಾವಣೆ ಆಗದೆ ಹೋಗಿದರೆ ಇವೆಲ್ಲ ಗೊತ್ತೇ ಆಗ್ತಿರಲಿಲ್ಲ. ಇದು ನೋಡೋಣ ಮುಂದೆ ಇದು ಯಾವ ಹಂತಕ್ಕೆ ಹೋಗುತ್ತೆ, ಎಲ್ಲಿಗೆ ತಲುಪುತ್ತೆ, ಈ ಸಂಘರ್ಷ ಯಾವ ಮಟ್ಟಕ್ಕೆ ತಲುಪುತ್ತೆ ಅನ್ನೋದನ್ನು ಕಾದು ನೋಡೋಣ. ಒಟ್ಟಿನಲ್ಲಿ ಈ ಗಲಾಟೆ ಖಂಡಿತವಾಗಿ ಮುಂದಿನ ವಿಧಾನಸಭಾ ಚುನಾವಣೆಯ ಒಂದು ದಿಕ್ಸೂಚಿ, ರಾಜಕೀಯ ಒಂದು ದೃಷ್ಟಿಯನ್ನು ಅಂದರೆ ಏನಂತಾರೆ ಹಾದಿಯನ್ನು ತೋರಿಸ್ಕೊಡುತ್ತೆ ಅಂತಲೇ ನಾವು ಹೇಳ್ಬೋದು. ಇದು ಇವತ್ತಿನ ಈ ಸಂಚಿಕೆಯಲ್ಲಿ. ಮತ್ತೊಂದು ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ. ನಮಸ್ಕಾರ.